ವರ್ತು ಸಂತೋಷನ ಹಿಂದಿರುವವರು ಅಭಿಮಾನಿಗಳಲ್ಲ, ಚೇಲಾಗಳು. ಹಿರಿಯ ರೈತ ತುಮಕೂರಿನ ಸುಧಾಕರ್ ಓಪನ್ ಟಾಕ್. ಆಮೇಲೆ ಅವನಲ್ಲಿ ಆ ಅಪ್ಪನ ಹಿಂದಗಡೆ ಒಂದಷ್ಟು ಜನ ಹಿಂಬಾಲಕರು ಅಂತ ಇದ್ದಾರೆ, ಅಭಿಮಾನಿಗಳು ಅಂತ ಹೇಳಿದ್ರು ಅಲ್ಲಿ ನನಗೆ ಮಂಡ್ಯದಲ್ಲಿ. ಅಭಿಮಾನ ಅನ್ನೋದಕ್ಕಿಂತ ನಾವು ಅವ್ರು ಹೇಳ್ಬೋದು, ನಾವು ಅವ್ರ ಹಿಂಬಾಲಕರು ಚೇಲಾಗಳು ಅನ್ನಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ. ಯಾಕೆ ಈ ಮಾತನ್ನು ನಾನು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀನಿ, ಈ ಹಿಂಬಾಲಕರು ಅಂತ ಏನು ಈ ನಮ್ಮ ಮಂಡ್ಯದಲ್ಲಿ ಇರ್ಬೋದು, ಮೈಸೂರಲ್ಲಿರ್ಬೋದು, ಇನ್ನೊಂದು ಕಡೆ ಮತ್ತೊಂದು ಕಡೆ ಯಾರು ಒಂದು 20-30 ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಓಲೈಸ್ಕೊಂಡು. ಅವ್ರುಗಳಿಗೆ ನಾನು ಹೇಳ್ಬೇಕು ಅಂದರೆ ಅವ್ರ ತಂದೆದವರು ಅವ್ರ ತಾತಿರು ದೊಡ್ಡ ದೊಡ್ಡ ಮಂತಂದವರು, ದೊಡ್ಡ ದೊಡ್ಡ ರೈತಾಪಿ ಕುಟುಂಬದಲ್ಲಿ ಹುಟ್ಟಿರುವಂಥವ್ರು, ಇವ್ರುಗಳು ಇನ್ನೊಬ್ಬರಿಗೆ ಜೈ ಅಂದ್ಕೊಂಡು ಇನ್ನೊಬ್ಬರಿಗೆ ಜಯಂಕಾರ ಹಾಕ್ಕೊಂಡು ಯಾವುದೇ ರೀತಿ ಹೋದರೆ ಇದನ್ನೆಲ್ಲ ಸಮಾಜ ಇಂಥವ್ರನ್ನ ಚೇಲಾಗಳು ದಯಮಾಡಿ ಅವರು ನಮ್ಮ ಸ್ನೇಹಿತರು ಮಕ್ಕಳುಗಳು ಅವ್ರ ತಂದೆದಿರೆಲ್ಲ ನಮ್ಮ ಸಮಕಾಲೀನರು, ಅವ್ರು ನಮಗೂ ಅವ್ರಿಗೂ ಎಲ್ಲ ಭಾಳ ಆತ್ಮೀಯತೆ ಇದೆ. ನಾನು ಅವ್ರಿಗೂ ಒಂದು ತಿಳುವಳಿಕೆ ವಿಚಾರ ಒಂದು ಹಿರಿಯನಾಗಿ ಹೇಳಬೇಕು ಅನ್ನೋದಕ್ಕೆ ಈ ಮೀಡಿಯಾದ ಮೂಲಕ ಅವ್ರಿಗೂ ಸಹಿತ ನಾನು ಒಳ್ಳೆಯದನ್ನು ಆರೈಸ್ತೀನಿ, ಒಳ್ಳೆ ಬುದ್ಧಿವಾದನ್ನು ಹೇಳ್ತಾ ಇದ್ದೀನಿ. ವರ್ತರು ಸಂತೋಷ್ ಬುದ್ಧಿವಂತ ಆದರೆ ನಮ್ಮಂಥ ಹಿರಿಯರ ಮಾತನ್ನು ಕೇಳಬೇಕು. ಪ್ರೀತಿ ವಿಶ್ವಾಸದಲ್ಲಿ ಮುಂದುವರಿಯೋದು ಒಳ್ಳೆಯದು, ತಾನೇ ಹಳ್ಳಿಕಾರ ಒಡೆಯ ಅದು ಇದು ಅಂತ ಮುಂದುವರೆದರೆ ಸರಿ ಇರಲ್ಲ. ಈ ಬಗ್ಗೆ ಹಳ್ಳಿಕಾರ ಜನಾಂಗದವರು ಸಹ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಆ ವಿಚಾರದಲ್ಲಿ ಸೂಕ್ತವಾದ ತೀರ್ಮಾನ ಕೈಗೊಂಡರೆ ಆತನಿಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು ಎಂದು ಹಿರಿಯ ರೈತರಾದ ತುಮಕೂರಿನ ಸುಧಾಕರ್ ಕಿವಿಮಾತು ಹೇಳಿದರು. ವರ್ತರು ಸಂತೋಷನ ಪರವಾಗಿ ಮಾತನಾಡುವವರು ಅಭಿಮಾನಿಗಳಲ್ಲ, ಅವರೆಲ್ಲರೂ ಚೇಲಾಗಳು, ಹಿಂಬಾಲಕರು ಎನ್ನುತ್ತೇನೆ ಎಂದು ಕಟುವಾಗಿ ನುಡಿದರು. ಅವರಲ್ಲಿ ಮೈಸೂರು ಮಂಡ್ಯ ಭಾಗದವರೂ ಇದ್ದಾರೆ. ಅವರ ಮನೆಗಳಲ್ಲಿ ತಾತ ಅಪ್ಪನ ಕಾಲದಿಂದ ಎತ್ತುಗಳನ್ನು ಕಟ್ಟಿಕೊಂಡು ಬರುತ್ತಿದ್ದಾರೆ. ತಮ್ಮವರಿಗೆ ಜೈಕಾರ ಕೂಗದವರು ಮೊನ್ನೆ ಮೊನ್ನೆ ಬಂದವನಿಗೆ ಜೈಕಾರ ಕೂಗುತ್ತಾರಲ್ಲ, ಅವರನ್ನು ನಮ್ಮ ಜನತೆ ಹಾಗೂ ಸಮಾಜ ಚೇಲಾಗಳು ಎಂದು ಕರೆಯುತ್ತದೆ ಎಂದು ಸುಧಾಕರ್ ಹೇಳಿದರು. ಕೊಲೆ ಮಾಡ್ತೀನಿ, ತಲೆ ಕಡಿತೀನಿ ಎನ್ನುವ ಚೇಲಾಗಳಿಗೆ ನ್ಯಾಯವಾಗಿ ಅವರ ಅಪ್ಪನ ಆಸ್ತಿಗಳಿಗೆ ಹೋರಾಟ ಮಾಡಲಾಗುತ್ತಿಲ್ಲ, ಅವನ್ಯಾವನಿಗೋಸ್ಕರ ಹೊಡೆದಾಟ ಮಾಡುತ್ತಾರಲ್ಲ, ಇದ್ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿ ಇಷ್ಟೆಲ್ಲ ಮಾಡೋದು ಸರಿಯಲ್ಲ, ಇದೆಲ್ಲವೂ ಕಾನೂನಾತ್ಮಕವಾಗಿ ಸರಿಯಿಲ್ಲ, ಆಗೋದೂ ಇಲ್ಲ, ಈ ಬಗ್ಗೆ ತಾವು ಕೂಡ ಕಾನೂನು ಸಲಹೆ ಪಡೆದುಕೊಂಡು ತಿಳಿದುಕೊಳ್ಳಲಾಗಿದೆ ಎನ್ನುವ ಮಾತನ್ನು ಸುಧಾಕರ್ ಅವರು ತಿಳಿಸಿದರು. ವರ್ತರು ಸಂತೋಷನ ಚೇಲಾಗಳು ಉತ್ತಮವಾದ ದಾರಿಯಲ್ಲಿ ಸಾಗಬೇಕು. ರೌಡಿಜಂ ದುಂಡಾವರ್ತನೆ ಬಿಟ್ಟು ಬಿಡಿ, ತರಲೆ ಪೋಖರಿಗಳ ಥರ ವರ್ತನೆ ಮಾಡಬೇಡಿ. ಆ ರೀತಿ ಮಾಡುವುದು ನಿಮ್ಮ ಮನೆತನಕ್ಕೆ ಶೋಭೆ ತರುವಂಥದ್ದಲ್ಲ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಕೋರ್ಟ್ ಮೂಲಕವೇ ಮುಂದುವರಿಯುತ್ತೇವೆ ಎಂದು ಸುಧಾಕರ್ ಅವರು ನೇರಾನೇರವಾಗಿ ಹೇಳಿದರು. ಇನ್ನು ಮಂಡ್ಯದ ರವಿ ಪಟೇಲ್ ಹಾಗೂ ಮಾಧ್ಯಮದವರಿಗೆ ಬೆದರಿಕೆ ಹಾಕುವವರು ಪೊಗಳು ನಾಯಿಗಳು ಇದ್ದ ಹಾಗೆ, ಮುಂದಿನ ದಿನಗಳಲ್ಲಿ ಅವರ ಮನೆಯವರೇ ಮೆಟ್ಟು ತೆಗೆದುಕೊಂಡು ಹೊಡೆದೇ ಬುದ್ಧಿ ಹೇಳುತ್ತಾರೆ ಎನ್ನುವ ಮಾತನ್ನು ಸಹ ಸುಧಾಕರ್ ಅವರು ತಿಳಿಸಿದರು. ಸರ್, ನಾನು ತುಮಕೂರು ಸುಧಾಕರ್ ಅಂತ ತುಮಕೂರಿಂದ ಬಂದಿದ್ದೀನಿ ಈ ಘಾಟಿ ಜಾತ್ರೆಗೆ. ನಮಗೆ ಈಗ ಜನದ ಜಾತ್ರೆಯಲ್ಲಿ ಒಂದು ಜೊತೆ ಜನಗಳನ್ನ ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದೆ ನಿಮ್ಮಲ್ಲಿ? ನಾನು ಇಲ್ಲಿಗಾಲೇ ಒಂದು 30-35 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಆ್ಯಕ್ಚುಯಲ್ಲಾಗಿ ಹೇಳಬೇಕು ಅಂದರೆ ನಾನು ಒಂದು 4-5-6 ವರ್ಷದ ಹುಡುಗನಲ್ಲಿ ನನ್ನ ತಾತನ ಜೊತೆಯಲ್ಲಿ ಎತ್ತಿನ ಗಾಡಿನಲ್ಲಿ ಇದೊಂದು ಜಾತ್ರೆ ಮಾಡಿದ್ದೀನಿ. ಅದು ಬಿಟ್ಟರೆ ಈ ಫೀಲ್ಡಲ್ಲಿ ನಾನೇ ಅಧಿಕೃತವಾಗಿ ನನ್ನ ವ್ಯವಹಾರ ಮಾಡೋಕ್ಕೆ ನಿಂತ ಮೇಲೆ ಒಂದು 35 ವರ್ಷದಿಂದ ಈ ಜಾತ್ರೆಯಲ್ಲಿ ಬಂದನ ಕೊಡೋದು, ತಗೊಂಡೋಗೋದು, ಎಲ್ಲ ರೀತಿಯ ಆ್ಯಕ್ಟಿವಿಟೀಸ್ನಲ್ಲೂ ಇಲ್ಲಿ ಜಾತ್ರೆಯಲ್ಲಿ ಬರ್ತೀನಿ, ನೋಡ್ತೀವಿ ಎಲ್ಲ ವಿಚಾರ ಸಂತೋಷವಾಗಿ, ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿ ನಗ್ತಾ ನಗ್ತಾ 3-2 ಇದ್ದು ಕಾಲ ಕಳೆದು ಹೋಗುವಂಥ ಒಂದು ಸಂಸ್ಕೃತಿ ಪದ್ಧತಿ ಇದೆ. ಮೊದಲಲ್ಲಿ ಈ ವಿಚಾರಗಳೆಲ್ಲ ಜಾತ್ರೆಯಲ್ಲಿ ಬಂದಾಗ ಅದಂಗೆ ಹೀಗೆ ಹೊಡಿ ಅದು ಇದು ಏನೇನೋ ಥರ ಮಾತುಗಳು ಚರ್ಚೆಗಳು ಆಗ್ತಾ ಇರ್ತವೆ ನಮ್ಗಳ ಮಧ್ಯದಲ್ಲಿ. ಕೆಲವರು ಇದನ್ನೆಲ್ಲ ಉಪಯೋಗಿಸ್ಕೊಳಕ್ಕೆ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ಸರಿಯಾದ ವೇದಿಕೆ ಇರಲ್ಲ, ಇಂಥ ಒಂದು ಸೋಷಿಯಲ್ ಮೀಡಿಯಾದ್ದು ಕನೆಕ್ಷನ್ ಇರೋದಿಲ್ಲ. ಏನು ಅವ್ರ ಇಚ್ಛೆ ಕೂಡ ಅವರೆಲ್ಲೋ ಕೂತ್ಕೊಂಡು ಏನೋ ಮಾತಾಡ್ಕೊಂಡು ನೋವು ಪಟ್ಕೊಂತಿರ್ತಾರೆ. ಇವೆಲ್ಲ ನಮ್ಮ ಕಿವಿಗೆ ಕಣ್ಣಿಗೆ ಬೀಳ್ತಕ್ಕಂಥದ್ದು ಪ್ರತಿನಿತ್ಯ ನಮಗೆ ಇದನ್ನು ನೋಡ್ತೀವಿ, ದೃಶ್ಯನ ಜನಗಳ ಬಾಯಲ್ಲಿ ಕೇಳ್ತಿರ್ತೀವಿ. ಅದರಿಂದ ನಾನು ಸುಮಾರು ನಾನು 40-45 ವರ್ಷದಿಂದ ಈ ಕಾಂಪಿಟೇಟಿವ್ ಹಳ್ಳಿಕಾರ್ ಜಾತಿ ಅಂತ ಸಾಕೋ ಒಂದು ಕಾಂಪಿಟೇಷನ್ ಇದೆಯಲ್ಲ ಇದರಲ್ಲಿ ತೊಡಗಿಸ್ಕೊಂಡು ಈ ಥರ ಮೈಂಡಲ್ಲಿ ದನ ಕಟ್ಕೊಂಡು ಮಾಡ್ತಾಯಿರೋ ವಿಚಾರ ನಮ್ಮದು. ನಾನು ಇಷ್ಟೆಲ್ಲ ಹಿರಿಯ ಅಂತ ಅಂದ್ಕೊಂಡಿದ್ದೀನಿ, ನನ್ನ ಮನಸ್ಸಿಗೆ ನಾನು ಅಂದ್ಕೊಂತೀನಿ, ನಾನು ಹಿರಿಯನು ಸತ್ಯ ಅವನಿಗೆ
ಆದ್ದರಿಂದ ನಾನು ಆ ವರ್ತೂರು ಸಂತೋಷ್ ಅನ್ನೋ ಹುಡುಗನಿಗೆ ಒಂದು ಬುದ್ಧಿ ಮಾತು, ಹಿರಿಯನಾಗಿ ಒಂದು ಬುದ್ಧಿ ಮಾತು ಹೇಳಬೇಕು ಅಂತ ಇಚ್ಛೆ. ಅದಕ್ಕೆ ಈ ಮೀಡಿಯಾದ ಮೂಲಕನೇ ನಾನು ಅವನಿಗೆ ಹೇಳ್ತೀನಿ. ಅವನು ಒಳ್ಳೆ ನೇಚರು, ಒಳ್ಳೆ ಬುದ್ಧಿವಂತ ಅನ್ನೋದೇ ಆದರೆ ನಮ್ಗಳ ಮಾತನ್ನು ಕಿವಿಗೊಟ್ಟು ಆಲಿಸಿ ಒಳ್ಳೆ ಒಂದು ದಾರಿ ಮಾರ್ಗದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸದಲ್ಲಿ ಹೋಗೋದು ನಮಗೆ ಭಾಳ ಒಳ್ಳೆಯದು ಅಂತ ಅನ್ನಿಸ್ತದೆ. ನೋಡೋಣ. ಆ ಮಟ್ಟಕ್ಕೆ ನಾನು ಮಂಡ್ಯದಲ್ಲೂ ಚರ್ಚೆಯಲ್ಲೂ ಭಾಗವಹಿಸಿದ್ದೆ, ಅಲ್ಲೂ ವೇದಿಕೆ ಮೇಲೆ ಮಾತಾಡಿದ್ದೀನಿ. ಅವನಿಗೆ ಅಯ್ಯಪ್ಪನಿಗೆ ಎಲ್ಲ ವಿಚಾರ ವಿಶದವಾಗಿ ಹೇಳಿದ್ದೀನಿ. ಅದನ್ನು ಯಾವ ರೀತಿ ಉಪಯೋಗಿಸ್ಕೊಂತಾನೆ, ಯಾವ ರೀತಿ ಬರ್ತಾನೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈಗ ಆಲ್ರೆಡಿ ಅವರೀಗ ಬಿಗ್ ಬಾಸ್ ಇದರಲ್ಲಿ ಇದ್ದಾರಂತೆ. ಬಂದ ಮೇಲೆ ಈಗ ಅವನ ಮೇಲೆ ಅದೇ ಈಗ ಆ್ಯಕ್ಚುಲಾಗಿ ಹಳ್ಳಿಕಾರ ಜನಾಂಗದವರು ಅವರೆಲ್ಲ ಕೇಸ್ಗಳನ್ನ ನೋಟಿಸ್ಗಳನ್ನ ಇಶ್ಯೂ ಮಾಡಿದ್ದಾರೆ. ಅದು ಎಲ್ಲ ವಿಚಾರ ಮಾಹಿತಿ ನಮಗೆ ಬಂತು. ಅದನ್ನು ಬಂದು ಸೂಕ್ತವಾದ ರೀತಿಯಲ್ಲಿ ಅವನು ತೀರ್ಮಾನ ತಗೊಂಡ್ರೆ ಅಯ್ಯಪ್ಪನಿಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಈ ಎಲ್ಲದರ ಮೂಲಕ ನಾವು ಅವನಲ್ಲಿ ಇದೊಂದು ಬುದ್ಧಿ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಆಮೇಲೆ ಅವನಲ್ಲಿ ಆ ಅಯ್ಯಪ್ಪನ ಹಿಂದಗಡೆ ಒಂದಷ್ಟು ಜನ ಹಿಂಬಾಲಕರು ಅಂತ ಇದ್ದಾರೆ, ಅಭಿಮಾನಿಗಳು ಅಂತ ಹೇಳಿದ್ರು ಅಲ್ಲಿ ನನಗೆ ಮಂಡ್ಯದಲ್ಲಿ. ಅಭಿಮಾನ ಅನ್ನೋದಕ್ಕಿಂತ ನಾವು ಅವ್ರು ಹೇಳ್ಬೋದು, ನಾವು ಅವ್ರ ಹಿಂಬಾಲಕರು ಚೇಲಾಗಳು ಅನ್ನಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ. ಯಾಕೆ ಈ ಮಾತನ್ನು ನಾನು ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈ ಹಿಂಬಾಲಕರು ಅಂತ ಏನು ಈ ನಮ್ಮ ಮಂಡ್ಯದಲ್ಲಿ ಇರ್ಬೋದು, ಮೈಸೂರಲ್ಲಿರ್ಬೋದು, ಇನ್ನೊಂದು ಕಡೆ ಮತ್ತೊಂದು ಕಡೆ ಯಾರಾದ್ರೂ ಒಂದು 20-30 ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಓಲೈಸ್ಕೊಂಡು. ಅವ್ರುಗಳಿಗೆ ನಾನು ಹೇಳ್ಬೇಕು ಅಂದರೆ ಅವ್ರ ತಂದೆದವರು, ಅವ್ರ ತಾತಿರು ದೊಡ್ಡ ದೊಡ್ಡ ಮಂತಂದವರು, ದೊಡ್ಡ ದೊಡ್ಡ ರೈತಾಪಿ ಕುಟುಂಬದಲ್ಲಿ ಹುಟ್ಟಿರೋವಂಥವ್ರು, ಇವ್ರುಗಳು ಇನ್ನೊಬ್ಬರಿಗೆ ಜೈ ಅಂದ್ಕೊಂಡು ಇನ್ನೊಬ್ಬರಿಗೆ ಜಯಂಕಾರ ಹಾಕ್ಕೊಂಡು ಯಾವುದೇ ರೀತಿ ಹೋದರೆ ಇದನ್ನೆಲ್ಲ ಸಮಾಜ ಇಂಥವ್ರನ್ನ ಚೇಲಾಗಳು ದಯಮಾಡಿ. ಅವರು ನಮ್ಮ ಸ್ನೇಹಿತರು, ಮಕ್ಕಳುಗಳು, ಅವ್ರ ತಂದೆದಿರೆಲ್ಲ ನಮ್ಮ ಸಮಕಾಲೀನರು. ಅವ್ರು ನಮಗೂ ಅವ್ರಿಗೂ ಎಲ್ಲ ಭಾಳ ಆತ್ಮೀಯತೆ ಇದೆ. ನಾನು ಅವ್ರಿಗೂ ಒಂದು ತಿಳುವಳಿಕೆ ವಿಚಾರ ಒಂದು ಹಿರಿಯನಾಗಿ ಹೇಳಬೇಕು ಅನ್ನೋದಾದರೆ ಈ ಮೀಡಿಯಾದ ಮೂಲಕ ಅವ್ರಿಗೂ ಸಹಿತ ನಾನು ಒಳ್ಳೆಯದನ್ನು ಆರೈಸ್ತೀನಿ, ಒಳ್ಳೆ ಬುದ್ಧಿವಾದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಅವರೂ ಕಲ್ತ್ಕೊಂಡು ಒಳ್ಳೆ ರೀತಿಯಲ್ಲಿ ಇದ್ರ ಬಗ್ಗೆ ಏನು ಇದರದ್ದು ಕೊನೆಯ ಹಂತಕ್ಕೆ ಈ ವಿಚಾರ ಎಲ್ಲಿ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಪ್ರಜ್ಞೆನ ಉಪಯೋಗಿಸಿ ಯೋಚನೆ ಮಾಡಿ ಇದನ್ನೆಲ್ಲ ತಿಳ್ಕೊಂಡು ಅದನ್ನು ವಾಶ್ಔಟ್ ಮಾಡೋದ್ರಲ್ಲಿ ಇವರು ಪಾಲುದಾರರಾಗಬೇಕಾಗ್ತದೆ ನಾಳೆಯಿಂದಲೇ. ಆದರೆ ಎಲ್ಲ ವಿಚಾರಕ್ಕೂ ಒಳ್ಳೆಯದಾಗುತ್ತೆ. ಅದು ಬಿಟ್ಬಿಟ್ಟು ಈ ಯಾವ್ಯಾವುದೋ ಥರ ಅಂಥದ್ದು ಇಂಥ ಥರ ಕೊಲೆ ಮಾಡ್ತೀವಿ, ಸುಲಭ ಮಾಡ್ತೀವಿ, ತಲೆ ಕಡ್ದಾಗಿ ಯಾಕ್ರಿ ಇವೆಲ್ಲ, ಇವ್ರು ಏನು ಇವ್ರ ಅಪ್ಪನ ಆಸ್ತಿದಿರಿಗೆ ಇವ್ರ ಕೈಲಿ ಹೊಡೆದಾಡೋಕ್ಕಲ್ಲ, ಅವ್ನು ಯಾರಿಗೋಸ್ಕರನೂ ಹೊಡೆದಾಡೋದು. ಇವ್ರ ಸಂಸಾರಗಳಿಗೂ ಥರ ಇವ್ರು ಓಡಾಟ ಇಟ್ಕೊಂಡಿಲ್ಲ, ಹೋರಾಟ ಮಾಡೋಕ್ಕೆ ಆಗಿಲ್ಲ. ಯಾವುದೇ ಈ ಕ್ಷುಲ್ಲಕವಾದ ವಿಚಾರಕ್ಕೂ ಇಷ್ಟೊಂದು ಮಟ್ಟಿಗೆಲ್ಲ ಆಡೋದು ಸೂಕ್ತ ಅಲ್ಲ. ಯಾರು ವಂಶಿಕರು ನಡೆಯುವಂಥ ದಾರಿ ಮಾರ್ಗನೂ ಅಲ್ಲ. ದಯವಿಟ್ಟು ಇವ್ರಿಗೂ ನಾವು ಒಂದು ಹಿರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಬೇಕು, ಒಳ್ಳೆ ದಾರಿ ಮಾರ್ಗದಲ್ಲಿ ಒಳ್ಳೆ ಒಂದು ಆಲೋಚನೆ ಮಾಡಿಕೊಂಡು ನಡೀರಿ ಅಂತ ಅವ್ರಿಗೂ ನಾವು ಇದು ಮೀಡಿಯಾದ ಮೂಲಕ ಒಳ್ಳೆಯದನ್ನು ಹೇಳ್ಬೇಕು. ಅದು ಬಿಟ್ಟುಬಿಟ್ಟು ಇದನ್ನು ಇವ್ರು ಏನೇ ಮಾಡ್ಕೊಂಡು ಹೋದ್ರೂ ಕಾನೂನಾತ್ಮಕವಾಗಿ ಈ ವಿಚಾರ ಸರಿ ಇಲ್ಲ, ಸರಿ ಆಗೋದೂ ಇಲ್ಲ. ನಾವು ಕೆಲವು ಕಾನೂನು ತಜ್ಞರ ಹತ್ರ ಎಲ್ಲ ವಿಚಾರ ಮಾತಾಡಿದ್ದೀವಿ, ವಿಚಾರ ತಿಳಿದಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಹೋರಾಟ ಮಾಡ್ಕೊಳ್ಳೋದು ಮೂರ್ಖತನದ ಪರಮಾವಧಿ ಅನ್ನಿಸ್ತದೆ ನಿಮ್ಗಳ ನಡವಳಿಕೆನ. ದಯವಿಟ್ಟು ಇದನ್ನು ಇವತ್ತಿಗೆ ನಿಲ್ಲಿಸಿ ಆತನು ಬಂದಾಗ ನಿಮಗೆಲ್ಲ ತೀರಾ ಆತ್ಮೀಯವಾಗಿದ್ದಾರೆ ಅಂತ ಹೇಳ್ಕೊಂಡು ನಾವು ಅಭಿಮಾನಿಗಳು ಅಂತ ಹೇಳ್ತೀರಲ್ಲ, ಈ ಅಭಿಮಾನನ ಅವನಿಗೂ ಒಂದು ಒಳ್ಳೆ ರೀತಿಯಲ್ಲಿ ಅಭಿಮಾನ ತೋರಿಸಿ ಭಾಳ ನೀವು ಬೆಳೆಸ್ಕೊಡಿ, ಅವನಿಗೆ ಕಲಿಸ್ಕೊಡಿ. ಅದು ಬಿಟ್ಬಿಟ್ಟು ಇದೆಲ್ಲ ಸಣ್ಣತನಕ್ಕೆ ಹೋಗೋದನ್ನು ಬಿಟ್ಟು ಉತ್ತಮ ದಾರಿನಲ್ಲಿ ಜೀವನ ಮಾಡಿ, ಮಕ್ಕಳುಗಳು ಬೆಳೀರಿ, ನೀವು ಇನ್ನೂ 4-5 ಹೆಸರು ಮಾಡಬೇಕು, 4-5 ಜನ ಹಾಕ ಸಾಕಬೇಕು, ಅನ್ನ ಹಾಕಬೇಕು, ಬೆಳಗಬೇಕು ಬೆಳಗಬೇಕು. ಬಿಟ್ಬಿಡಿ ಇವೆಲ್ಲ ದುಷ್ಕೃತ್ಯದ್ದು, ಈ ರೌಡಿಸಮ್ ಥರ ಮಾತಾಡೋದು, ತರಲೆಗಳು ಪೋಪಿಗಳ ಥರ ಮಾತಾಡೋದು, ಇದೆಲ್ಲ ಶೋಭೆ ಅಲ್ಲ. ನಿಮ್ಮ ಮನೆತನಗಳು ಹಿನ್ನೆಲೆಗಳಲ್ಲಿ ಇದೆಲ್ಲ ನಿಮಗೆ ಒಳ್ಳೆಯದಾಗೂ ಅಲ್ಲ, ಬೇಡಿ. ದಯಮಾಡಿ ಈ ಮೂಲಕ ನಾನು ಇಷ್ಟು ಅವ್ರ ಬಗ್ಗೆ ಬುದ್ಧಿವಾದ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇದನ್ನೆಲ್ಲ ಕಲಿದಲ್ಲೇ ಇದ್ರೆ ಆಮೇಲೆ ಮುಂದಿನ ಕಾನೂನಾತ್ಮಕವಾದ ವಿಚಾರ ನಾವು ಅಲ್ಲೇ ಚರ್ಚೆನಲ್ಲೇ ಮಂಡ್ಯದಲ್ಲಿ ಅದ್ರ ಮೂಲಕ ನಾವು ಸಾಗೋದಂತೂ ನಿಜ. ಏನು ತಪ್ಪ ಇವನು ಮಾಡಿರೋದು ಅನ್ನೋದು ಕಾನೂನಿನ ವಿಚಾರದಲ್ಲಿ ಕೋರ್ಟ್ ಮುಖಾಂತರ ಅದನ್ನು ಬಯಲಿಗೆ ಹೇಳೋದು. ಇವತ್ತು ಮಾಡೋಕ್ಕೆ ರೆಡಿ ಇದೆ, ರೆಡಿ. ಓಕೆ ಓಕೆ ಸರ್. ಮತ್ತೊಂದು, ಮೊನ್ನೆ ಅಷ್ಟೇ ಈ ಮಂಡ್ಯದಲ್ಲಿ ಸಂಘಟನೆ ಮಾಡಿದಂಥ ರವಿ ಪಟೇಲ್ರಿಗೆ
ಒಬ್ರು ಏಕಾಏಕಿ ಫೋನ್ ಮಾಡಿ ಕೊಲೆ ಬೆದರಿಕೆ ಹಾಕ್ತಾರೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಏನಾಗ್ರ ನಾಯಿನು ಹೊಡೆಯಕ್ಕಾಗಲ್ಲ, ಕೋಳಿನೂ ಕುಯ್ಯಕ್ಕಾಗಲ್ಲ, ಅಂತವ್ರು ಯಾರೋ ಕೂತ್ಕೊಂಡಿರೋ ಯಾವ್ದೋ ಯಾವ ಮೈಂಡಲ್ಲಿ ಮಾತಾಡಿದ್ರು ಗೊತ್ತಿಲ್ಲ. ಏನು ಮೋಸ್ಟ್ ನನ್ನ ಲೆಕ್ಕದಲ್ಲಿ ಇವರೆಲ್ಲ ಎಲ್ಲ ಸೆಮಿ ಕ್ರ್ಯಾಕ್ಗಳು ಅಂತ ಅನ್ನಿಸ್ತದೆ. ಇವರೆಲ್ಲ ಏನು ರವಿ ಪಟೇಲ್ನ ಆಗ್ಬೋದು, ಇನ್ನೊಂದು ಆಗ್ಬೋದು, ಅವ್ರ ಮನೆಯಲ್ಲೇ ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಇನ್ನು ಯಾರೀ ರವಿ ಪಟೇಲ್ನ ಕೊಲೆ ಮಾಡ್ತೀನಿ, ಹೆಣ ಬೀಳಿಸ್ತೀನಿ ಅಂತ ಹೇಳೋದ್ರಲ್ಲಿ ಎಷ್ಟು ಮಟ್ಟಿನ ಸತ್ಯ ಇದೆ? ಈ ವಿಚಾರ ಇದೆಲ್ಲ ಯಾರೋ ತರಲೆಗಳು ಮಾತಾಡೋ ಥರ ಆಡಿದ್ರೆ, ಇವಕ್ಕೆಲ್ಲ ನಾವು ಪ್ರಜ್ಞಾ ಮಂತ್ರ ಉತ್ತರ ಕೊಡೋದು, ಅದ್ರ ಬಗ್ಗೆ ಮಾತಾಡೋದು, ಅದೆಲ್ಲ ನಮಗೆ ಏನದು ಹಿಡಿಸೋದು ಬಿಡಿ. ಅಂಥವು ಸಣ್ಣ ಪುಟ್ಟ ನಾವು ಚೇಲಗಳ ಮುಂದೆ ಕುಚೇಲ್ಗಳ ಮುಂದೆ ಯಾಕೆ ನಾವು ಮಾತಾಡೋಕ್ಕೆ? ಅದು ಅವ್ರಿಗೆ ಅರ್ಥ ಆಗ್ತದೆ. ನಾಳೆ ಒಂದು ದಿವಸ ಅವ್ರ ತಂದೆ ತಾಯಿ ಇದ್ದೀರಿ ಮೆಟ್ ತಂದು ಹೊಡಿತಾರೆ, ಬುದ್ಧಿ ಕಲಿಸ್ತಾರೆ ಅವ್ರ ಮನೆಯಲ್ಲಿ. ನಾವು ಅವ್ರಿಗೆ ಬುದ್ಧಿ ಕಲಿಸೋದ್ಬೇಡ, ಯಾಕಂದ್ರೆ ಬೋಗಳ ನಾಯಿಗಳು ಇದ್ದಂಗೆಲ್ಲ ಬೋಗಳು ಕಲ್ತಾರೆ, ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಿಜ, ತಾತನ ಆಸ್ತಿಯಲ್ಲಿ ಖರ್ಚು ಮಾಡಿಕೊಂಡು ಓಡಾಡಿಕೊಂಡಿರುವ ವರ್ತ ಸಂತೋಷ್ ಹಳ್ಳಿ ಕಾರ ಒಡೆ ಎಂದುಕೊಂಡು ಜೈಕಾರ ಹಾಕಿಸಿಕೊಳ್ಳುವುದು ಶೋಭೆ ತರುವಂಥದ್ದಲ್ಲ. ಸಮಾಜದಲ್ಲಿ ಕೆಟ್ಟದಾಗಿ ಬಿಂಬಿತನಾಗಿ ಖ್ಯಾತಿಗೊಳ್ಳುವುದು ಸರಿಯಲ್ಲ. ಒಳ್ಳೆತನದ ಗುಣಗಳಿಂದಲೇ ಹೆಸರು ಮಾಡಿದರೆ ಅದು ಶಾಶ್ವತವಾಗಿ ಉಳಿಯುತ್ತದೆ ಎನ್ನುವ ಮಾತನ್ನು ನಾವು ಕೂಡ ಹೇಳುತ್ತೇವೆ. ನಮಸ್ಕಾರ.